ओम श्री गुरु बसवलिंगायन्म बसव टीविया यावत्तु वीक्षक शरण बंधु नन्न भक्तिपूर्वक शरण शरणार्थी इवत्तिन विषय कल्याण क्रांति मत्तु कोने हेज्जेगळु जगत्तिन बेरे बेरे राष्ट्रगळल्लि नडेदंत क्रांतिगू भारतद कर्नाटकद ಕಲ್ಯಾಣ ನಾಡಿನೊಳಗೆ ನಡೆದಂತ ಕ್ರಾಂತಿಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸವಿದೆ. ಇವತ್ತು ರಷ್ಯಾ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ, ಯಾವುದೋ ಒಂದು ಆಸ್ತಿ, ರಾಜ್ಯ, ಅಂತರ್ಕಲಹ ಮುಂತಾದ ವಿಷಯಗಳಿಗೆ ಮಾತ್ರ ಸೀಮಿತವಾಗಿ ನಡೆದಂತ ಕಲಹಗಳು. ಅದು ಅತ್ಯಂತ ರಕ್ತಸಿಕ್ತವಾದಂತ ಕ್ರಾಂತಿ, ಹಿಂಸೆ ಅಲ್ಲಿ ಪ್ರಧಾನವಾಗುತ್ತೆ. ಅಲ್ಲಂ ಪ್ರಭುಗಳು ಒಂದು ವಚನ ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ನಿಮಗಾಗಿ ಸತ್ತವರು ಉಂಟೇ ಗುಹೇಶ್ವರ ಅಂತ. ಕಲ್ಯಾಣ ಕ್ರಾಂತಿಯ ಮೂಲ ಉದ್ದೇಶ ಸಮಾನತೆ ಅಂತ ಇರಬೇಕು. ವರ್ಗ, ವರ್ಣ, ಲಿಂಗಭೇದ ರಹಿತ, ಆಶ್ರಮರಹಿತವಾದಂಥ ಸಮಾಜವನ್ನು ಶರಣರು ಕಟ್ಟಿದರು. ಪ್ರಾಯಶಃ ಜಗತ್ತಿನೊಳಗೆ ಸಾಂಸ್ಥೀಕರಣವಲ್ಲದ, ಆಶ್ರಮವಿಲ್ಲದ, ಪೌರೋಹಿತ್ಯವಿಲ್ಲದ ಧರ್ಮ ಯಾವುದಿತ್ತಂದ್ರೆ ಅದು ಬಸವ ಧರ್ಮ ಮತ್ತು ಲಿಂಗಮಂತ ಧರ್ಮ. ಈ ಪರಿವರ್ತನೆಯೊಳಗೆ ಅಗ್ರಜರು, ಅಂತ್ಯಜರು, ಎಲ್ಲ ವರ್ಗದ ಶೋಷಿತರು, ದಲಿತರು, ಅಸ್ಪೃಶ್ಯರು ಸಮಾನವಾಗಿ ಪಾಲ್ಗೊಂಡಿದ್ರು. ಕಲ್ಯಾಣ ಕ್ರಾಂತಿಯ ಒಂದು ಹತ್ಯಾಕಾಂಡಕ್ಕೆ ಕಾರಣ ಅಂತಂದರೆ ಮಧುವರ್ಸನ ಮಗಳಾದಂಥ ಲಾವಣ್ಯಳು, ಶೀಲವಂತನ ಮತ್ತು ಕಲ್ಯಾಣಮ್ಮ ಇವರ ಮಗನಾದಂಥ ಶೀಲವಂತನ ಜೊತೆಗೆ, ಅಂದರೆ ಹರಳಯ್ಯ ಮತ್ತು ಕಲ್ಯಾಣಮ್ಮರ ಮಗನಾದಂಥ ಶೀಲವಂತನ ಜೊತೆಗೆ ಒಂದು ಕಲ್ಯಾಣ ಏರ್ಪಡಿಸ್ತೈತಿ. ಎಲ್ಲ ಶರಣರು ತಂದು ಬಸವಣ್ಣನವ್ರಿಗೆ ಹೇಳ್ತಾರೆ, ಹೆಂಗಿಂಗ ಇವರು ಪರಸ್ಪರ ಒಪ್ಪಿಕೊಂಡು ಮದುವೆ ಆಗ್ತಾಯಿದ್ದಾರೆ, ನಿಮ್ಮ ಅಪ್ಪಣೆ ಬೇಕು ಅಂತ. ಭಾಳ ಸಂತೋಷದಿಂದ ಬಸವಣ್ಣವ್ರು ಹೇಳ್ತಾರೆ, ಎಮ್ಮವರು ಬೆಸಗೊಂಡರೆ ಅದಕ್ಕೆ ಶುಭಲಗ್ನ ವೆಣ್ಣಿರಾಯ, ತಾರಾಬಲ ಚಂದ್ರವೇಳ ಉಂಟೆಂದು ಹೇಳಿರಾಯ, ನಾಳೆಗಿಂತ ಇವತ್ತಿಗೆ ಅಧಿಕವೆಂದು ಹೇಳಿರಯ್ಯ. ಅದನ್ನು ತುಂಬ ಹೃದಯದಿಂದ ಒಪ್ಪಿಗೆ ಕೊಡ್ತಾರೆ. ಆದರೆ ಬಿಜ್ಜಳನ ಆಸ್ಥಾನದಲ್ಲಿರ್ತಕ್ಕಂಥ ನಾರಾಯಣ ಕ್ರಮಿತ, ವಿಷ್ಣು ಭಟ್ಟ, ಸುಬ್ಬಾಭಟ್ಟ ಮುಂತಾದ ಪುರೋಹಿತರು ಬಿಜ್ಜಳನಿಗೆ ಒಂದು ಕಿವಿ ತುಂಬುತ್ತಾರೆ. ಇದು ಸಾಮಾಜಿಕ ವಿಲೋಮ ಪದ್ಧತಿ, ಮನುಸ್ಮರ್ಶಿಗೆ ಹಾಕಿಕೊಟ್ಟಂಥ ಕಟ್ಟಳೆಗೆ ಕಡ್ಡಾಯಕ್ಕೆ ವಿರೋಧವಾಗ್ತದೆ. ಇದು ವರ್ಣಸಂಕರ, ಇದು ಆಗಬಾರ್ದು, ಅಪಪ್ರಚಾರ. ಒಂದು ವೇಳೆ ಆಯ್ತಂದ್ರೆ ಈ ರಾಜ್ಯದೊಳಗೆ ಹತ್ಯಾಕಾಂಡ ಆಗ್ತಕ್ಕಂಥ ಸಂದರ್ಭಗಳು ಬರ್ತಾವು ಅಂತ ತಿಳ್ಕೊಂಡು ಅವ್ರಿಗೆ ಭೀತಿಯನ್ನು ಹುಟ್ಟಿಸ್ತಾರೆ. ಈ ಹಿನ್ನೆಲೆಯೊಳಗೆ ಬಿಜ್ಜಳ ಮತ್ತು ಬಸವಣ್ಣನ ಕರೆದು ಹೇಳ್ತಾರೆ, ಈ ಇದನ್ನು ತಡೆಗಟ್ಟಪ್ಪ, ಈ ಮದುವೆಯನ್ನು ನಿಲ್ಲಿಸು. ಬಸವಣ್ಣವ್ರು ಇಲ್ಲಂತಾರೆ. ಬಸವಣ್ಣನವರು ಸ್ವ ಇಚ್ಛೆಯಿಂದ ಕಲ್ಯಾಣವನ್ನು ಬಿಟ್ಟಾರ. ಭಾಳ ಜನ ತಪ್ಪಾಗಿ ಹೇಳ್ತಾರೆ, ಅವರಿಗೆ ಗಡಿಪಾರ ಆಗೈತೆ. ಗಡಿಪಾರ ಆಗ್ತಕ್ಕಂಥ ತಪ್ಪನ್ನೋದ್ರೆ ಏನು ಮಾಡ್ಯಾರ ಬಸವಣ್ಣವ್ರು, ತಮ್ಮ ಕಿರೀಟವನ್ನು ತೆಗೆದುಕೊಟ್ಟು ನನಗೆ ಬಲ್ಯ, ನನ್ನ ತತ್ವಕ್ಕೆ ಯಾವಾಗ ವಿರೋಧ ಬರ್ತೈತಿ ನಾ ಬಲ್ಯ ಅಂತ ತಿಳ್ಕೊಂಡು ಒಂದು ಕ್ಷಣನೂ ನಿಲ್ಲಾರದ ಬಿಜ್ಜಳನಿಗೆ ಕೊಟ್ಟು ತಮ್ಮ ಸೋದರಳಿಯಾದಂಥ ಚನ್ನಬಸವಣ್ಣಿಗೆ ಚಿಕ್ಕದಂಡ ನಾಯಕ ಅವ್ರಿಗೆ ಅಧಿಕಾರ ಕೊಟ್ಟು ತಾವು ಹೋಗ್ಬಿಡ್ತಾರೆ. ಮುಂದೆ ಕೆಲವೇ ದಿನದೊಳಗೆ ಅನುಭವ ಮಂಟಪಕ್ಕೆ ಈ ಸನಾತನವಾದಿಗಳು, ಈ ಸಂಪ್ರದಾಯವಾದಿಗಳು ಕೊಳ್ಳೆಯಿಡ್ತಾರೆ. ಕೋಟ್ಯಾಂತರ ವಚನಗಳನ್ನು ಸಂಗ್ರಹಿಸಿದಂಥ ಸುಮಾರು 10-15 ವರ್ಷಗಳವರೆಗೆ ನಿರಂತರವಾಗಿ ಚರ್ಚೆ ಮಾಡಿ ಮೌಲ್ಯಗಳನ್ನು ಕ್ರೋಢೀಕರಿಸಿಕೊಂಡಂಥ ವಚನಗಳನ್ನು ಅನುಭವ ಮಟ್ಟದಾಗ ಶಾಂತರಸರು ಇಟ್ಟಿರ್ತಾರೆ, ಅದಕ್ಕೆ ಕೊಳ್ಳೆಯಿಡ್ತಾರೆ. ಈ ಸುದ್ದಿಯನ್ನು ಮುಟ್ಟಿದ ತಕ್ಷಣ ಎಲ್ಲ ವಚನಕಾರರು, ಅಕ್ಕನಾಗಮ್ಮ, ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಿದೇವ, ನುಲಿಯ ಚಂದಯ್ಯ, ಅಂಬಿಗರ ಚೌಡಯ್ಯ, ಮೂಳಿಗೆಯ ಮಾರಯ್ಯ ಮತ್ತು ಮಹಾದೇವಿ ಎಲ್ಲರೂ ವಿಚಾರ ಮಾಡ್ತಾರೆ, ಈ ವಚನ ಸಾಹಿತ್ಯವನ್ನು ನಾವು ಉಳಿಸ್ಬೇಕು, ಈ ವಚನ ಸಾಹಿತ್ಯವನ್ನು ಮುಂಬರುವ ಜನಾಂಗಕ್ಕೆ ನಾವು ಕೊಡಬೇಕು ಅಂತಕ್ಕಂತಕ್ಕಂಥ ಒಂದು ನಿರ್ಣಯ ತಗೊತಾರೆ. ಅವಾಗ ಸಿದ್ದರಾಮ ಶರಣರು ಅವರನ್ನು ಒಂದು ಸೂತ್ರವನ್ನು, ಒಂದು ತಂಡವನ್ನು ಕಟ್ತಾರೆ. ತಂಡವನ್ನು ಕಟ್ಟಿಕೊಂಡು ಕಲ್ಯಾಣದಿಂದ ಹೋಗ್ತಕ್ಕಂಥ ದಾರಿಯೊಳಗೆ ಎಲ್ಲಿ ಶರಣರು ಹೇಗೆ ಐಕ್ಯ ಆದರು ಅಂತಕ್ಕಂಥ ವಿಷಯವನ್ನು ನಾನು ಸ್ವಲ್ಪ ಅತ್ಯಂತ ಸೂಕ್ಷ್ಮವಾಗಿ ಸ್ಥೂಲವಾಗಿ ತಮ್ಮ ಮುಂದೆ ಇಡ್ತೀನಿ. ಉತ್ತರ ಒಂದು ಧ್ರುವ, ದಕ್ಷಿಣ ಒಂದು ಧ್ರುವ, ನಡುವೆ ಬಹುದೊಡ್ಡ ಕಮ್ಮರಿ, ದಕ್ಷಿಣದ ಗಾಳಿ ಉತ್ತರಕ್ಕೆ ಬೀಸಿತ್ತು, ಅಗ್ರಜನ ಪುತ್ರಿ ಅಂತ್ಯಜನ ಕೈ ಹಿಡಿದಿತ್ತು, ಸಾಧಿಸಿತ್ತು ನೋಡ ಮಹಾಮಾನವತೆಯ ಸಿದ್ಧಿ. ಮೂಳಿಗೆ ಮಾರಯ್ಯ ಈ ವಚನವನ್ನು ಹೇಳಿದಾಗ ಈ ಕಲ್ಯಾಣ ಕ್ರಾಂತಿಯ ಸಫಲತೆ, ಕಲ್ಯಾಣ ಕ್ರಾಂತಿಯ ಒಂದು ಗುರಿ ಸಾಧಿಸಿದ್ರು ಶರಣರು ಅಂತ ಗೊತ್ತಾಗುತ್ತೆ. ಆದರೆ ಪಿತೂರಿಗಳು ಹೇಳಿದಾರೆ, ಪುರೋಗಾಮಿಗಳು ಬೆಳೆದಂತಲ್ಲೆಲ್ಲ ಅದಕ್ಕೆ ಪ್ರತಿಗಾಮಿಗಳು ನಿಂತೇ ನಿಲ್ತಾರೆ. ಅದರ ಪ್ರತಿಗಾಮಿಗಳ ಶಕ್ತಿ ಎಷ್ಟೊಂದಾಗುತ್ತೆ ಅಂದರೆ ಈ ಪುರೋಗಾಮಿತನವನ್ನು ಹತ್ತಕ್ಕಬೇಕು, ದಮನಿಸಬೇಕು,
ತುಳಿದು ಹಾಕಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಹುಟ್ಟಾಕ್ತಾರೆ. ಜನಪದಿಗರು ಭಾಳ ಚಂದ ಹೇಳ್ತಾರೆ, ಹರಣ ಬಂದರ ಕಾಯೋ ಮರಣ ಬಂದರ ವಯ್ಯೋ ಕರುಣಿ ಕಲ್ಯಾಣ ಬಸವಣ್ಣ ಕೊನೆ ತನಕ ಕಾಯೋ ಅಭಿಮಾನ. ಕಲ್ಯಾಣ ಕ್ರಾಂತಿಯನ್ನು ಕಣ್ಣಾರೆ ಕಂಡ ಜನಪದಿಗರು ಹೇಳ್ತಾರೆ, ನಮಗೆ ಈ ಹರ ಅವನು ಬಂದ್ರೆ ಕಾಯಿ, ಮರಣ ಬಂದ್ರೆ ನಮ್ಮನ್ನು ಕರ್ಕೊಂಡು ಹೋಗು, ನಮ್ಮನ್ನು ಸಾವು ಬಂದ್ರೆ ಹೆದರಂಗಿಲ್ಲ, ಆದರೆ ಕೊನೆ ತನಕ ನಮಗೆ ಅಭಿಮಾನವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಪ್ಪ ಬಸವಣ್ಣ ಅಂತ ಬಸವಣ್ಣ ಕೇಳ್ಕೊಂತಾರೆ. ಮೂಳಕೇರಿ ಉಮ್ಮನಾಬಾದ್ ತಾಲೂಕಿನ ಮೂನಕೇರಿ ಒಳಗೆ ಮೂಳಿಗೆ ಮಾರಯ್ಯ ಮಹಾದೇವಿ ಸಹೋದರಿ ಬೊಂತಾದೇವಿ ಐಕ್ಯ ಇರ್ತಾರೆ. ಈಗೂ ಕೂಡ ಅಲ್ಲಿ ಅವರ ಅರುವಿನ ಮನೆಗಳಿವೆ. ಬಾಲ್ಕಿಯೊಳಗೆ ಕುಂಬಾರ ಗುಂಡಯ್ಯ ಈ ಸಮಾಜ ತಂಡವನ್ನು ಕಟ್ಟಿಕೊಂಡು ಹೋದಾಗ ಅಲ್ಲಲ್ಲಿ ಅಲ್ಲಲ್ಲಿ ಚದುರಿಬಿಟ್ರು ಶರಣರು. ಅವಾಗ ಬಾಲ್ಕಿಯೊಳಗೆ ಕುಂಬಾರ ಗುಂಡಯ್ಯ ಅಲ್ಲಿ ಕೆಲಕಾಲ ತನ್ನ ಸೇವೆಯನ್ನು ಮಾಡಿ ಸಮಾಜ ವಚನ ಚಳುವಳಿಯನ್ನು ನಿರಂತರವಾಗಿ ಒಯ್ದು ಕೊನೆಗೆ ಕುಂಬಾರ ಗುಂಡಯ್ಯನವರು ಬಾಲ್ಕಿಯೊಳಗೆ ಇಕ್ಕಾರ. ಮೇದಾರಕೇತಯ್ಯ ಈ ಬೆಳವಲ ನಾಡಿನ ಮೇದಾರಕೇತಯ್ಯ ಮಾಗೋಡು ಯಲ್ಲಾಪುರ ಕಡೆಯಿಂದ ಬಂದಂಥ ಮೇದಾರಕೇತಯ್ಯ ಮತ್ತು ಸಾತವ್ವ ಭಾಳ ಜನರಿಗೆ ಗೊತ್ತಿಲ್ಲ, ಆತನಿಗೆ ಬುಟ್ಟಿ ಬಸವಣ್ಣ ಅಂತಿದ್ರು. ಬುಟ್ಟಿ ಬಸವಣ್ಣ ಅಂತಂದ್ರೆ ಆತನ ಬುಟ್ಟಿಯನ್ನು ಹೆಣಿತಕ್ಕಂಥ ಕಾಯಕ. ಮೇದಾರಕೇತಯ್ಯ ತನ್ನ ಹೆಂಡತಿಯೊಂದಿಗೆ ಸಾತವ್ವನೊಂದಿಗೆ ಬಂದು ಬೀದರ್ದಿಂದ ಬಸವ ಕಲ್ಯಾಣಕ್ಕೆ ನಿತ್ಯ ಬುಟ್ಟಿ ಒಯ್ದು ಮಾರಿ ಬಂದಂಥ ಆದಾಯದೊಳಗೆ ಜನರಿಗೆ ಮಾಡ್ತಿರ್ತಾನೆ. ಅಲ್ಲಿ ಬೀದರ್ ಊರಿನ ಪಟ್ಟಣದ ಚಿದ್ರಿ ಅಂತೇಳಿ ಒಂದು ಸಣ್ಣ ಪ್ರದೇಶ, ಅಲ್ಲಿ ಬುಟ್ಟಿ ಬಸವಣ್ಣನ ಗುಡಿ ಅಂತಾರೆ. ಅಲ್ಲಿ ಗಂಡ ಹೆಂಡತಿ ಆಯ್ಕೆಗಾರ. ಈ ವಿಷಯವನ್ನು ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ಶರಣರು ಸಾಕಷ್ಟು ಕಷ್ಟ ನಷ್ಟಗಳನ್ನು ಅಂಡ್ರು, ನೋವು ಉಂಡ್ರು. ಈ ವಿಪ್ರರ ಈ ಸನಾತನವಾದಿಗಳ ಈ ಸಮಾಜ ದ್ರೋಹಿಗಳ ಈ ವ್ಯವಸ್ಥೆಯನ್ನು ಹಾಳು ಮಾಡಬೇಕಂತ ಹುಟ್ಟಿದಂಥ ಕೆಲ ಸಂಪ್ರದಾಯವಾದಿಗಳು ಅವರ ಕುತಂತ್ರಕ್ಕೆ ಶರಣರು ಕಗ್ಗೊಲೆಗೆ ಈಡಾದರು. ಹತ್ಯಾಕಾಂಡ ಆಯಿತು, ಕಲ್ಯಾಣವೆಂಬುದು ಕಟುಕರ ಕೇರಿ ಆಯಿತು ಅಂತ. ಕಲ್ಯಾಣದ ಭೂಮಿ ಕೆಂಪಾಯಿತು, ಕಾರಣ ಅಲ್ಲಿ ರಕ್ತ ಬಿತ್ತು. ಶರಣರು ಶರಣರು ಎಂದೂ ಹಿಂಸೆಗೆ ಪ್ರಚೋದನೆ ಮಾಡಿದವರಲ್ಲ, ಆದರೆ ಕೊನೆಗೆ ಆ ಹಿಂಸೆಗೆ ಅವರೇ ಬಲಿಯಾದರು. ಸಿದ್ದರಾಮ ಶರಣರು ಭಾಳ ಜನ ಈ ಐತಿಹಾಸಿಕವಾಗಿ ನೋಡಬೇಕಾದ್ರೆ ಸೊಲ್ಲಾಪುರದಲ್ಲಿ ಚಾಮಲಾದೇವಿ ರಾಣಿ ಆ ರಾಜ ಮನೆತನಕ್ಕೆ ಸಿದ್ದರಾಮರು ರಾಜಗುಟ್ಟರ ಗುರುಗಳಾಗಿದ್ದರು, ಮಾರ್ಗದರ್ಶಕರಾಗಿದ್ದರು. ಅಲ್ಲಿಯ ಸೈನ್ಯದೊಂದಿಗೆ ಅವರು ಶರಣರಿಗೆ ಒಂದು ಸ್ಥೈರ್ಯವನ್ನು ತುಂಬುತ್ತಾರೆ. ಇಡೀ ಸಾಮ್ರಾಜ್ಯವನ್ನು ಈ ಶರಣ ತತ್ವಕ್ಕೆ ದಾರಿಯನ್ನು ಹೇಳ್ತಾಳೆ ರಾಣಿ ಚಾಮಲಾದೇವಿ. ಅವರನ್ನು ಕಳಿಸಿಕೊಂಡು ಬೇರೆ ಬೇರೆ ಪ್ರದೇಶಕ್ಕೆ, ಮಹಾರಾಷ್ಟ್ರದ ಲಾತೂರು, ಸೊನ್ನಲಾಪುರ, ಸೊನ್ನಲಗಿ, ಬೇರೆ ಬೇರೆ ಪ್ರದೇಶಗಳಿಗೆ ಸೊಲ್ಲಾಪುರದ ಸೊನ್ನಲಗಿಯ ಸಿದ್ದರಾಮ ಶರಣರು ಶರಣರ ತಂಡವನ್ನು ಕಳಿಸ್ತಾರೆ. ಕೊನೆಗೆ ಅವರು ಅಲ್ಲಿಯೇ ಸೊಲ್ಲಾಪುರದಲ್ಲಿ ನಿಂತು ಅಲ್ಲಿ ಏಕಾಕಾರ. ಸಾಂಗ್ಲಿ ಜಿಲ್ಲೆಯ ವಿಟಾದಲ್ಲಿ ಹುಟ್ಟಿದಂಥ ರೇವಣಸಿದ್ದರು ಕುರುಬ ಸಮಾಜಕ್ಕೆ ಸೇರಿದವರು. ಈ ಕಲ್ಯಾಣ ಕ್ರಾಂತಿಯೊಳಗೆ ತಮ್ಮ ಕೈಯನ್ನು ಜೋಡಿಸಿದಂಥ ಮಹಾ ಧೀಮಂತರು. ಅವರು ಸೊಲ್ಲಾಪುರದಿಂದ ಬರಬೇಕಾದ್ರೆ ಹೊಗರ್ತಿ ಬಿಜಾಪುರ ಇಂದ 10 ಕಿಲೋಮೀಟರ್ ಅಂತರದೊಳಗಿರ್ತಕ್ಕಂಥ ಹೊಗರ್ತಿಯೊಳಗೆ ಅವರ ಐಕ್ಯಕರ. ಈ ತಂಡ ಜಮಖಂಡಿ ಮಾರ್ಗವಾಗಿ ಕಡಪಟ್ಟಿ ರಬಕವಿ ರೆಬ್ಬೆವನ ಗವಿ ರೇಮ್ಯವೇ ರೆಬ್ಬೆವೇ ಅಂತಕ್ಕಂಥ ನೇಕಾರ ಮಹಿಳೆ ಅಲ್ಲಮರ ಶಿಷ್ಯಳು ಅವಳು ರಬಕವಿಯೊಳಗೆ ಐಕ್ಯಗಳ. ಚಿಮ್ಮಡದೊಳಗೆ ಸುಮಾರು ತಿಂಗಳವರೆಗೆ ಅಲ್ಲಮ ಪ್ರಭುಗಳು ತಂಗಿದರು. ಅಲ್ಲಮರ ಹೆಜ್ಜೆ ಗುರುತುಗಳು ಬನಹಟ್ಟಿ, ತೀರದಾಳ, ರಬಕವಿ, ಚಿಮ್ಮಡ, ಮುಳಗುಂದ, ಕೆರೆಸುರ, ವೆಂಕಟಾಪುರ, ಹೀಗೆ ಅಲ್ಲಮರು ತಂಗಿದಂಥ ಸ್ಥಳಗಳನ್ನು ಅಲ್ಲಲ್ಲಿ ಪ್ರದೇಶದೊಳಗೆ ಈಗಲೂ ಕೂಡ ಅಲ್ಲಮರ ಪ್ರಭುಗಳ ಮಠಗಳಿವೆ. ಅದೇ ರೀತಿ ಅಂಕಲಿಗೆಯೊಳಗೆ ರೇಚಯ್ಯನವರು ರೇಚವನರ ಕಾಯಕ ಅಂತಂದ್ರೆ ಕಲ್ಯಾಣ ನಾಡಿನ ಶರಣರ ಪ್ರಸಾದವಾದ ಮೇಲೆ ಅವರೆಲ್ಲರಿಗೂ ಎಲೆಹಡಿಕೆ ತಾಂಬೂಲವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಅವರು ರೇಚಯ್ಯನವರು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಿಗೆಯೊಳಗೆ ಐಕ್ಯಗಾರ. ಮುರುಗೋಡದೊಳಗೆ ಕೂಗಿನ ಮಾರಿ ತಂದೆ ಮತ್ತು 200 ಶರಣರ ಐಕ್ಯಗಾರ. ಮುರುಗೋಡ ಕಲ್ಯಾಣ ಕ್ರಾಂತಿಯ ದಿಕ್ಸೂಚಿಯ ಕೇಂದ್ರ. ಕಾದರವಳಿ, ಕಾದಹೊಳೆ ಮತ್ತು ಮುರುಗೋಡ ಉಗ್ರವಾಗಿ ಸೋವಿದೇವನನ್ನು ಎದುರಿಸಿದಂಥ ಸಂದರ್ಭಗಳು ಬರ್ತಾವೆ. ಚನ್ನಬಸವಣ್ಣನವರು, ಮಡಿವಾಳ ಮಾಚಿದೇವನವರು, ಹರಳ ಆಮೇಲೆ ಅಂಬಿಗರ ಚೌಡಯ್ಯ, ಡೋಹಾರ ಕಕ್ಕಯ್ಯ, ಕಷ್ಟ ನಷ್ಟಗಳನ್ನು ಉಂಡಂಥ ಮಡಿವಾಳ ಮಾಚಿದೇವರು, ತಲೆಯನ್ನು ಉರುಳಿಸಿದ ಊರು ತಲ್ಲೂರು. ಅಲ್ಲಿ ಮುರುಗೋಡದಲ್ಲಿ
ತಮ್ಮ ಖಡ್ಗವನ್ನು ತೊಳಿತಾರ ಅದು ಕೆಂಪಾದ ಕೆರೆ ಹೋಗಿ ಈಗ ಕೆಂಗೇರಿ ಅಂತಾರ ಈಗಲೂ ಕೂಡ ಅಲ್ಲಿನ ಮಣ್ಣು ಒಮ್ಮೆ ಕೆಂಪಾದ ಮಣ್ಣು ಅಂಗಿ ಹತ್ತಂದ್ರ ಅದು ಹೋಗೋದು ಬಹಳ ಕಷ್ಟ ಕೆಂಗೇರಿ ಮಡಿವಾಳ ಮಾಚಿದೇವರವರು ಕಡಕೋಳದಲ್ಲಿ ಯುದ್ಧ ಮಾಡಿ ಕೊನೆಗೆ ರಾಮದುರ್ ತಾಲೂಕಿನ ಗೊಡಚಿಯೊಳಗೆ ಐಕ್ಯಗಾರ ಅವರ ಆಪ್ತ ಸಹಾಯಕರಾದಂತ ಸಮಯಾಚಾರದ ಮಲ್ಲಿಕಾರ್ಜುನ ದೇವರು ಕಲಹಾಳ ಕಲಹಾಳ ರಾಮದುರ್ ತಾಲೂಕಿನ ಕಲಹಾಳದೊಳಗೆ ಐಕ್ಯಗಾರ ನರಗುಂದ ತಾಲೂಕಿನ ಬೆಳ್ಳೇರಿಯೊಳಗೆ ಬೆಳ್ಳಾಲಲಿಂಗ ಶರಣರು ಮೂಲತಃ ಜೈನ ಬಳ್ಳಾರಿ ಅವರು ಜೈನ ಸಮಾಜದ ಇವರು ಬಸವಾದಿ ಪ್ರಮತರ ವಿಚಾರಕ ಸಿದ್ಧಾಂತಕ್ಕ ಮಾರು ಹೋಗಿ ಅವರು ಬೆಳ್ಳೇರಿಯೊಳಗೆ ಐಕ್ಯಕರ ತಿಗಡಿಯೊಳಗೆ ಕಲ್ಯಾಣಮ್ಮ ಹರಳೆನವರ ಧರ್ಮಪತ್ನಿ ಆದಂತ ಕಲ್ಯಾಣಮ್ಮನವರು ಐಕ್ಯಗಾರ ಈ ಕಲ್ಯಾಣ ಕ್ರಾಂತಿಯ ಹೋರಾಟದೊಳಗೆ ಕಷ್ಟ ನಷ್ಟದೊಳಗೆ ಒಬ್ಬರು ಒಬ್ಬರು ಪರಸ್ಪರ ಹಂಚಿಕೊಂಡು ತಮ್ಮ ಜವಾಬ್ದಾರಿಗಳನ್ನು ಹಂಚಿಕೊಂಡು ವಚನಗಳನ್ನು ತಾಡೋಲೆಗಳನ್ನು ಕಟ್ಟಿನಗಳನ್ನು ಕಟ್ಟಿಕೊಂಡು ಹೋಗಬೇಕಾದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ವಿಶ್ರಮಿಸಿದರು ಅದು ಅಕ್ಕ ನಾಗಮ್ಮ ವಿಶ್ರಮಿಸಿದ ಊರು ಬೈಲಂಗಲ್ ತಾಲೂಕಿನ ನಾಗಲಾಪುರ ಮರಡಿ ನಾಗಲಾಪುರ ಸೈನ್ಯರ ಬಿಡಾರದ ಜೊತೆಗೆ ವಯೋವೃದ್ಧಳಾದಂಥ ಅಕ್ಕ ನಾಗಮ್ಮ ತಂಗಿಸ್ತಾಳ ಅವ್ರ ಜೊತೆಗೆ ಸಾಂತ್ವನ ತುಂಬ್ತಾಳ ಅವ್ರಿಗೆ ಧೈರ್ಯ ತುಂಬ್ತಾಳ ಮತ್ತೆ ಮುಂದೆ ವಚನವನ್ನು ಹೇಗೆ ಸಂರಕ್ಷಣೆ ಮಾಡ್ತಕ್ಕಂಥ ರೂಪ ರೇಷೆಗಳನ್ನು ನೀತಿಗಳನ್ನು ಅಕ್ಕ ನಾಗಮ್ಮ ಕೊಡ್ತಾಳ ಅಲ್ಲಿ ಈಗಲಾದರೂ ಕೂಡ ಅಕ್ಕ ನಾಗಮ್ಮನ ಗುಡಿ ಅಂತದ ಅಕ್ಕ ನಾಗಲಾಪುರ ನಾಗಲಾಪುರದಾಗ ಮರಡಿ ನಾಗಲಾಪುರ ಮತ್ತು ನಾಗಲಾಪುರದೊಳಗೆ ಅದೇ ರೀತಿ ಕಲ್ಯಾಣ ಕ್ರಾಂತಿಯ ಅನೇಕ ಶರಣರು ಕಕ್ಕೇರಿಯೊಳಗೆ ಕಕ್ಕೇರಿಯೊಳಗೆ ಬಿಷ್ಟಾದೇವಿ ಮತ್ತು ಕಕ್ಕಯ್ಯನವರು ಐಕ್ಯಗಾರ ಖಾನಾಪುರ ತಾಲೂಕಿನ ಕಕ್ಕೇರಿ ಮತ್ತು ಕಕ್ಕಯ್ಯ ಮತ್ತು ಬಿಷ್ಟಾದೇವಿ ಐಕ್ಯಕರ ಮುಂದೆ ಲಿಂಗನಮಠ ಜಗಳಭಟ್ಟ ಕೊನೆಗೆ ಹೆಣಕೊಳ್ಳ ಅಂತ ಬರ್ತತಿ ನೂರಾರು ಶರಣರು ಅಲ್ಲಿ ಉಳುವಿಗೆ ಹೋಗೋದಕ್ಕಿಂತ 5 ಕಿಲೋಮೀಟರ್ ಮುಂಚೆ ಕಡಿದಾದ ಪ್ರದೇಶದಾಗ ನೂರಾರು ಜನ ಸಾಯ್ತಾರ ಆವಾಗ ಇವರಿಗೆ ಸಮಾಧಿ ಮಾಡಕ್ಕ ಕೂಡ ಜನರು ಇರಲ್ಲ ಶರಣರ ಸಮಾಧಿಯನ್ನು ಮಾಡಲಿಕ್ಕೆ ಕೂಡ ವ್ಯವಸ್ಥೆಗಳು ಇರಂಗಿಲ್ಲ ಜನ ಇರಂಗಿಲ್ಲ ನಿರಂತರವಾದಂಥ ಮಳೆ ಕಾಡು ಪ್ರಾಣಿಗಳು ಆಗ ಚನ್ನಬಸವಣ್ಣವರು ತಮ್ಮ ಕೆಲವೇ ಕೆಲವು ಶರಣರಿಗೆ ಹೇಳ್ತಾರೆ ಇನ್ನು ಈ ಶರಣರನ್ನ ಆ ಹೆಣಗಳನ್ನು ಶವಗಳನ್ನು ಆ ಕೊಳದೊಳಗೆ ಸರಿಸಿಬಿಡ್ರಿ ಅದಕ್ಕೆ ಈಗಲೂ ಕೂಡ ಅದಕ್ಕೆ ಹೆಣಕೊಳ್ಳ 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 ಅಂತಾರೆ ಕೊನೆಗೆ ಚನ್ನಬಸವಣ್ಣನವರು ಉಳುವಿಯೊಳಗೆ ಹೋಗಿ ವಚನ ಉದ್ಯಾನ ನಿರ್ಮಾಣ ಮಾಡಿ ವಚನ ಸಂರಕ್ಷಣೆ ಮಾಡ್ತಾರೆ ಈ ಕಡೆ ಶರಣರು ಉಣಕಲ ಮಾರ್ಗವಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಬೇಕಾದ್ರೆ ಬೈರಿ ದೇವರ ಕೊಪ್ಪದೊಳಗೆ ಅಲ್ಲಿ ಬಹುರೂಪಿ ಚೌಡಯ್ಯನ ಅಂತಕ್ಕಂಥ ಒಬ್ಬ ಬಹುದೊಡ್ಡ ಶರಣ ಶರಣರ ಕಲ್ಯಾಣ ಕ್ರಾಂತಿಯ ಸಮಗ್ರ ಚಿತ್ರಣವನ್ನು ಹಳ್ಳಿ ಹಳ್ಳಿ ಹೋಗಿ ಅವನ ಬೇರೆ ಬೇರೆ ರೂಪಕದ ಮೂಲಕ ಜನರನ್ನ ರಂಜಿಸಿ ಜನರನ್ನ ಅವರನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಗಣಾಚಾರಿ ಬಹುರೂಪಿ ಚೌಡಯ್ಯನವರು ಮಾಡ್ತಾರೆ ಅವರು ಅಲ್ಲಿ ಬೈರಿ ದೇವರ ಕೊಪ್ಪದೊಳಗೆ ಐಕ್ಯಗಾರ ದಿಟ್ಟ ನಾಯಕ ಧೀರ ಗಣಾಚಾರಿ ಅಂಬಿಗರ ಚೌಡಯ್ಯ ಚೌಡಯ್ಯ ದಾನಪುರದೊಳಗೆ ಐಕ್ಯಕರ ಸತ್ಯಕ್ಕ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದೊಳಗೆ ಐಕ್ಯಗಾಳ ಅದೇ ರೀತಿ ಅಕ್ಕನಾಗಮ್ಮನವರು ತರೀಕೆರೆ ತಾಲೂಕಿನ ಎಣ್ಣೆಹೊಳೆ ಗ್ರಾಮದೊಳಗೆ ಐಕ್ಯಕರ ಅಲ್ಲೇ ಪಕ್ಕದ ನುಲೇನೂರದೊಳಗೆ ನುಲಿಯ ಚಂದಯ್ಯನವರು ಐಕ್ಯಕರ ನುಲಿಯ ಚಂದಯ್ಯನವರು ಬಿಜಾಪುರ ಜಿಲ್ಲೆಯ ಶಿವಣಿಗೆಯವರು ಮೂಲತಃ ಆದರೆ ಅವರು ಐಕ್ಯ ಆಗಿದ್ದು ಅಲ್ಲಿ ತರೀಕೆರೆ ತಾಲೂಕಿನ ನುಲೇನೂರು ಗ್ರಾಮದೊಳಗೆ ಐಕ್ಯಗಾರ ಒಟ್ಟಾರೆ ಸಾವಿರಾರು ಶರಣರು ಈ ಹತ್ಯೆಗೆ ಈ ಹತ್ಯಾಕಾಂಡಕ್ಕೆ ಈ ಕೊಲೆಗೆ ತಮ್ಮ ಜೀವವನ್ನು ಕೊಟ್ಟು ಮುಂಬರುವ ಜನಕ್ಕೆ ಒಂದು ವಚನಗಳನ್ನು ಉಳಿಸಿಕೊಟ್ಟು ಹೋದರು ಬನವಾಸಿಯೊಳಗೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳು ಐಕ್ಯಗಾರ ಭಾಳ ಜನರಿಗೆ ಗೊತ್ತಿರಬೇಕು ಈ ಒಂದು ಮಹೇಶ್ವರ ವರ್ಗದೊಳಗೆ ಗಂಡು ಜೋಳಿಗೆ ಮತ್ತು ಹೆಣ್ಣು ಜೋಳಿಗೆ ಅಂತಾರೆ ಅಂದ್ರೆ ಈ ಮಠಸ್ಥ ಕುಟುಂಬದೊಳಗೆ ಅಲ್ಲಿ ಗಂಡು ಜೋಳಿಗೆ ಅಂತಂದ್ರೆ ಗಂಡು ಮಕ್ಕಳು ಶರಣರು ಗಂಡು ಪುರುಷ ಪ್ರಧಾನ ಪುರುಷ ಶರಣರು ಹೊತ್ತುಕೊಂಡಂಥ ಜೋಳಿಗೆಗಳು ಅದರೊಳಗೆ ಕಟ್ಟುಗಳಿದ್ದು ಹೆಣ್ಣು ಜೋಳಿಗೆ ಅಂದರೆ ಹೆಣ್ಣುಮಕ್ಕಳು ಲಕ್ಕಮ್ಮ ಸತ್ಯಕ್ಕ ಕಾಳವೆ ಈ ಶರಣರು ಶರಣೆಯರು ಹೊತ್ತುಕೊಂಡಂಥ ಗಂಟುಗಳು ಅದಕ್ಕೆ ನೀವು ಹೆಣ್ಣು ಜೋಳಿಗೆಯವರು ಅಥವಾ ಗಂಡು ಜೋಳಿಗೆಯವರು ಅಂತ ಕೇಳ್ತಾರೆ ಅಂದರೆ ಈ ಜೋಳಿಗೆಗಳ ಮೂಲಕ ಹೋಗಿ ಅವರು ವಚನಗಳನ್ನು ಬೇರೆ ಬೇರೆ ಪ್ರದೇಶದೊಳಗೆ ಸಂರಕ್ಷಣೆ ಮಾಡಿಟ್ರು ಕಲ್ಯಾಣ ಕ್ರಾಂತಿಯ ಹೆಜ್ಜೆಗಳು ಮುಗಿಯಲಿಲ್ಲ 15ನೇ ಶತಮಾನದೊಳಗೆ ಯಡಿಯೂರ ಸಿದ್ಧಲಿಂಗ ಎತ್ತುಗಳು ಹಳ್ಳಿಗೆ ಒಂದು ರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ವಿರಕ್ತರನ್ನು ಕರೆದುಕೊಂಡು ಕರ್ಕೊಂಡು ಹೋಗಿ ಎಲ್ಲ ವಚನಗಳನ್ನು ಮತ್ತೆ ಕಟ್ಟು ತಯಾರು ಮಾಡ್ತಾರೆ
ಅವುಗಳನ್ನು ಪಟಾಂತರ ಮಾಡ್ತಾರೆ, ಪರಿಷ್ಕರಣೆ ಮಾಡ್ತಾರೆ. ಅಭಿನವ ಅಲ್ಲಮ ವೆಂದೇ ಪ್ರತೀತಿ ಪಡೆದಂತ ಯಡಿಯೂರು ಸಿದ್ಧಲಿಂಗರು ವಚನಗಳಿಗೆ ಮತ್ತೆ ಮರುಹುಟ್ಟನ್ನು ಕೊಟ್ಟರು, ವಚನ ಸಾಹಿತ್ಯಕ್ಕೆ ಮತ್ತೆ ಮರುಹುಟ್ಟನ್ನು ಕೊಟ್ಟರು. ಈ ವಚನ ಸಾಹಿತ್ಯದ ಮರುಹುಟ್ಟು ಪ್ರಾಯಶಃ ಮತ್ತೊಮ್ಮೆ 16ನೇ ಶತಮಾನದೊಳಗೆ 101 ವಿರಕ್ತರು ಪಟಾಂತರ ಮಾಡ್ತಾರೆ, ಅಲ್ಲಿ ಕೆಲಮಟ್ಟಿಗೆ ಪ್ರಕ್ಷಿಪ್ತತೆ ನಡೆಯುತ್ತದೆ. ಸಂಸ್ಕೃತ ಶ್ಲೋಕಗಳನ್ನು ಸೇರಿಸ್ತಾರೆ. ಆಗ ಬಂದಂತ ಕೆಲ ಶೈವ ಪ್ರಭೇದಗಳು ಅವುಗಳನ್ನು ವಚನ ಸಾಹಿತ್ಯವನ್ನು ವಿರೂಪಗೊಳಿಸತಕ್ಕಂತ ಪ್ರಯತ್ನವನ್ನು ಮಾಡಿದರು. ಮೂಲ ಆಶಯಗಳಿಗೆ ಕೊಡಲಿಯೇಟು ಕೊಡತಕ್ಕಂತ ಕೆಲಸವನ್ನು ಅಂದಿನ ಸಂಪ್ರದಾಯವಾದಿಗಳು ಮಾಡಿದರು. ಅಲ್ಲಿಗೆ ನಿಲ್ಲಲಿಲ್ಲ. ಅದೇ ಕಾಲಕ್ಕೆ ಬಂದಂತ ಚಾಮರಸನ ಪ್ರಭುಗಳಿಲೊಳಗೆ ಹೇಳ್ತಾರೆ, ಕಾಯದೊಳು ಗುರುಲಿಂಗ ಜಂಗಮದ ಆಯತವಾರಿಯಲ್ಕೆ ಶುಲಭೋಪಾಯದಿ ಬಾಯಕರ ಸ್ಥಳಕ್ಕೆ ಕುರುಹಾಗಿ ತಂದಿರಿಸಿಟ್ಟು ದಾಯದೋರಿ ಸಮಸ್ತ ಪಾವನು ಪಾವನ ಮಾಡಿದ ಕಾಯ ರಾಯಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಅಂತ. ಈ ವಚನ ಚಳುವಳಿ ನಿರಂತರವಾದಂಥ ಪ್ರಯಾಣ. 17, 18, 19ನೇ ಶತಮಾನದೊಳಗೆ ಅಲ್ಲಿ ಬಂದಂಥ 17ನೇ ಶತಮಾನದಾಗ ಬಂದಂಥ ಜೇವರಿಗೆ ಷಣ್ಮುಖ ಶಿವಯೋಗಿಗಳು ವಚನಗಳನ್ನು ಮತ್ತೆ ಅಧ್ಯಯನ ಮಾಡೋಕ್ಕೆ ಚಾಲು ಮಾಡ್ತಾರೆ. ಕಾಡಸಿದ್ದೇಶ್ವರರು 16ನೇ ಶತಮಾನದಾಗ, 17ನೇ ಶತಮಾನದಾಗ ಜೇವರಿಗೆ ಷಣ್ಮುಖ ಶಿವಯೋಗಿಗಳು ಅವರು ಕೂಡ ಅದ್ವಿತೀಯ ಆಲಮರ ಅನ್ಸ್ಕೊಂಡಂಥ ಒಬ್ಬ ಮಹಾಯೋಗಿಗಳು. ಈ ವಚನ ಕ್ರಾಂತಿಯನ್ನು ಸಂಪೂರ್ಣವಾಗಿ ಮೈಗಿಡಿಸಿಕೊಂಡು ಈ ವಚನ ಚಳುವಳಿಯನ್ನು ಜೀವಂತವಾಗಿಟ್ಟರು. ಆಮೇಲೆ ಕೊನೆಗೆ 19ನೇ ಶತಮಾನದ ಅಥಣಿಯ ಶಿವಯೋಗಿಗಳು ಮೂಲತಃ ಕನ್ನಡದ ಬಸವ ಪುರಾಣವನ್ನು ಮೊಟ್ಟ ಮೊದಲಿಗೆ ಪರಿಷ್ಕರಣೆ ಮಾಡಿದಂಥ ಧೀಮಂತ ಚೇತನ. ತದನಂತರ ಬಂದಂಥ ಮುರುಗೋಡ ಮಹಾಂತಪ್ಪನವರು ವಚನಗಳನ್ನು ಅಪ್ಪನ ವಚನಗಳನ್ನು ಅಂತ ಹೇಳ್ಕೊಳ್ತಿದ್ರು. ಅಪ್ಪನವರ ವಚನಗಳು ಮುರುಗೋಡ ಮಹಾಂತ ಶಿವಯೋಗಿಗಳಿಗೂ ಒಂದು ಹಮ್ಮಿಣಿ ಕೊಟ್ಟಾಗ, ಆ ಹಮ್ಮಿಣಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಕೊಟ್ಟು ಅಲ್ಲಿ ಬಸವ ಅಧ್ಯಯನ ಪೀಠವನ್ನು ಪ್ರಾರಂಭಿಸಲೇ ಮಾಡಿದಂಥ ಒಬ್ಬ ಧೀಮಂತ ಶಿವಯೋಗಿಗಳು ಮುರುಗೋಡದ ಮಹಾಂತಪ್ಪಗಳು. ಅದೇ ರೀತಿ ಚಿತ್ರರಿಗೆ ಇಳಕಲ ಮಹಾಂತ ಸ್ವಾಮಿಗಳು ಇಲ್ಲಿ ಬಸವಣ್ಣನವರ ಕನಸುಗಳನ್ನು ಆಶಯಗಳನ್ನು ಹೊತ್ತಂಥ ವಚನಗಳಿಗೆ ಜೀವ ಕೊಡ್ತಕ್ಕಂಥ ಮರುಜೀವವನ್ನು ಕೊಡ್ತಕ್ಕಂಥ ಕಾಯಕಲ್ಪವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕಾಲಕಾಲಕ್ಕೆ ಶರಣರು ಮಾಡ್ಕೊಂತ ಬಂದವು. ಈ ಹೆಜ್ಜೆಗಳು ನಿರಂತರವಾಗಿ ಹೊರಟಿದ್ದಾವೆ. 20ನೇ ಶತಮಾನದ ಆದಿಯೊಳಗೆ ಡಾಕ್ಟರ್ ಫಗು ಹಳಕಟ್ಟಿಯವರು 1903ರಲ್ಲಿ ತಮ್ಮ LLB ಮಾಡಿದಂಥವರು, BSc LLB ಡಾಕ್ಟರ್ ಫಗು ಹಳಕಟ್ಟಿಯವರು, ಅವರು ಮನಸ್ಸು ಮಾಡಿದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಬಹುದಿತ್ತು. ಅದನ್ನು ಗಜೇಂದ್ರ ಗಡ್ಕರ್ ಹೇಳ್ತಾರೆ, ತಮ್ಮ ಒಂದು ಲೇಖದವ್ರು ಹೇಳ್ತಾರೆ. ಅಂದ್ರೆ ಎಂಥ ದೊಡ್ಡ ತ್ಯಾಗ ಅಂತಂದ್ರೆ, ಹಳ್ಳಿ ಹಳ್ಳಿ ಊರು ಊರು ತಿರುಗಿ ದೋತ್ರ ಹರಿದಿತ್ತು, ಕೋಟ್ ಹರಿದಿತ್ತು, ರುಮಾಲು ಮಾಸಿತ್ತು, ಕೈಯೊಳಗಿನ ಉಂಗುರ ವಾಚು ಚೈನು ಆಸ್ತಿ ಬೆಳ್ಳಿ ಬಂಗಾರ ಎಲ್ಲ ಕಳ್ಕೊಂಡ್ರು ಆದರೆ ಸಂಪಾದಿಸಿದರು ಶರಣರ ವಚನಗಳನ್ನು. 101 ಪುಸ್ತಕಗಳನ್ನು ಸಂಪಾದನೆ ಮಾಡಿದರು. ತಮ್ಮ ಸುಮಾರು 60 ವರ್ಷ ನಿರಂತರವಾಗಿ ವಚನ ಸಂಪಾದನೆ ಮಾಡಿದರು. ಆ ಚಳುವಳಿ ಮತ್ತೆ ಜೀವಂತವಾಗಿಟ್ಟರು. ತದನಂತರ ಶ್ರೀ ಬಸವನಾಡರನ್ನು ಇಳಿಬೇಕು. ಬಸವನಾಡರ ಪರಿಷ್ಕರಣೆ, ಬಸವನಾಡರ ಪಾಠಾಂತರ, ಬಸವನಾಡರು ಕೊಟ್ಟಂಥ ಅರ್ಥೈಸುವಿಕೆ ವಚನಗಳನ್ನು ಬಹುಶಃ ಕನ್ನಡ ಸಾಹಿತ್ಯದೊಳಗೆ ಭಾಳ ವಿರಳ. ಡಾಕ್ಟರ್ ಪ್ರೊಫೆಸರ್ ಶ್ರೀ ಬಸವನಾಡರು ವಚನ ಪರಿಷ್ಕರಣೆ ಪಾಠಾಂತರದಕ್ಕೆ ಬಸವಣ್ಣನವರ ಷಟಸ್ಥಲ ವಚನಗಳನ್ನು 1952-53 ಪ್ರಕಟ ಮಾಡಿದ್ದು ಅದು ಇಂದಿಗೂ ಕೂಡ ಒಂದು ಮೈಲಿಗಲ್ಲು. ತದನಂತರ ಎಲ್ ಬಸವರಾಜ್ ಅವರು, ಆಮೇಲೆ ಚನ್ನಮಲ್ಲಿಕಾರ್ಜುನಪ್ಪ ಕೋರಿಶೆಟ್ಟಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಕ್ಕ ಮಹಾದೇವಿ ಎಲ್ಲ ವಚನಗಳನ್ನು ಪರಿಷ್ಕರಣೆ ಮಾಡಿ ಪಾಠಾಂತರ ಮಾಡಿದಂಥವ್ರು, ಸಂಶೋಧನೆ ಮಾಡಿದಂಥವ್ರು. ಆಮೇಲೆ ಡಾಕ್ಟರ್ ಆರ್ಷಿರೇಮಠರು, ಅತ್ಯಂತ ಮುಖ್ಯವಾದದ್ದು ಡಾಕ್ಟರ್ MM ಕಲಬುರ್ಗಿ ಅವರು, ತಮ್ಮ ಜೀವನವನ್ನೇ ಕೇವಲ ಎರಡಕ್ಕಾಗಿ, ಒಂದು ಕನ್ನಡ, ಇನ್ನೊಂದು ಬಸವಣ್ಣ. ಬಸವಣ್ಣನವರ ಸಮಗ್ರ ವಚನಗಳನ್ನು, ಕಲ್ಯಾಣ ನಾಡಿನ ವಚನಗಳನ್ನು ಯೋಜನೆಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಬೆನ್ನತ್ತಿ ವಚನಗಳನ್ನು ಮರುಮುದ್ರಣ ಮಾಡಬೇಕು, ಜನಪ್ರಿಯ ಆವೃತ್ತಿ ಮಾಡಬೇಕು, ಅವು ಜನರಿಗೆ ಮುಟ್ಟಬೇಕು ಅಂತಕ್ಕಂಥ ಕನಸು ಹೊತ್ತು ಸುಮಾರು 15-20 ವರ್ಷಗಳವರೆಗೆ ನಿರಂತರವಾಗಿ ವಚನಗಳನ್ನು ಅವರು ಪ್ರಕಟ ಮಾಡಿದರು. ಈ ಪಟ್ಟಿ ನಿರಂತರವಾಗಿ ಬೆಳೀತು. ಗೆದ್ದು ಕಲ್ಯಾಣವ ತಂದು ಉದ್ದ ಬೀಳುವೆ ಬಸವಣ್ಣ, ಕದ್ದ ಮಾತಲ್ಲ ಇಳಿದರಕ್ಕೆ ಬಿದ್ದು ಹೋಗುವೆ ನಾಡಾಗ. ಜನಪದಿಗರು ಅತ್ಯಂತ ರಕ್ತಗತವಾಗಿ ಕಲ್ಯಾಣ ಕ್ರಾಂತಿಯನ್ನು ಮೈಗೂಡಿಸಿಕೊಂಡರ. ಕಾಯಕವ ಕಲಿಸೋದಕ್ಕೆ ನಾಯಕನು ಬಸವಣ್ಣ ಅಂತ ಹೇಳ್ತಾರೆ, ಕಲ್ಹುಡಿ ನೆನೆದೇನೋ ಕಲ್ಯಾಣದ ಅಯ್ಯಣ್ಣ ಅಂತ ಹೇಳ್ತಾರೆ. ಭಾಳ ಮುಕ್ತವಾಗಿ ಒಂದು ಹೊಸ ಮತವನ್ನು ಚೆಲ್ಲಿದ ಬಸವಣ್ಣ ತಂದು ನಮಗೆ ಗುರುವ ಬಸವಣ್ಣ, ಲಿಂಗ ಬಸವಣ್ಣ, ಜಂಗಮ ಬಸವಣ್ಣ. ಈ ಕಾರಣಕ್ಕಾಗಿ ಮಡಿವಾಳ ಮಾಚಿದೇವರು ಈ ಕಲ್ಯಾಣ ಕ್ರಾಂತಿಯ ಒಂದು ಚಿತ್ರಣವನ್ನು ಹೆಂಗೆ ಕೊಡ್ತಾರೆ ಅಂದ್ರೆ, ಎತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ,
ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ಸವಾಯತೋ ಬಸವಣ್ಣ ಆಯತೋ ಬಸವಣ್ಣ ಸನ್ನಿತೋ ಬಸವಣ್ಣ ಗುರು ಬಸವಣ್ಣ ಲಿಂಗ ಬಸವಣ್ಣ ಜಂಗಮ ಬಸವಣ್ಣ ಇಲ್ಲಿ ಬಸವಣ್ಣನನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೆ ನೆನೆಸ್ತಾರೆ ಅದೇ ರೀತಿ ಸಿದ್ದರಾಮ ಶರಣರು ಈ ಕಲ್ಯಾಣ ಕ್ರಾಂತಿಯ ರೂವಾರಿ ಆದಂತ ಬಸವಣ್ಣನ ಅವರ ಬಗ್ಗೆ ಹೇಳ್ತಾರೆ ಪಾವನವಾದೇನು ಬಸವಣ್ಣ ನಿನ್ನ ಪಾವನ ಮೂರ್ತಿಯ ಕಂಡು ಅಂತ ಹೇಳ್ತಾರೆ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಬಸವಾಭನ ಬಸವ ಎಂಬುದೇ ಭಕ್ತಿ ಕಾರಣ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಅಂದ್ರೆ ಕಲ್ಯಾಣನಾಡಿನ ಕ್ರಾಂತಿಯ ಸಮಗ್ರತೆಯನ್ನ ಸ್ಪಷ್ಟತೆಯನ್ನ ಜನಪದಿಗರು ತಿಳ್ಕೊಂಡಂಗ ನಾವು ಓದಿಕೊಂಡವರಾಗಲಿ ಅಥವಾ ಮಠದೊಳಗ ನಡೆಯತಕ್ಕಂತ ಈ ಶಿವಾನುಭವದೊಳಗಾಗಲಿ ಬೇರೆ ಕಡೆಗಾಗಲಿ ಆಗ್ತಾ ಇಲ್ಲ ಇದೊಂದು ಶ್ರೇಣೀಕೃತವಲ್ಲದ ವ್ಯವಸ್ಥೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿಕೊಂಡು ವಚನಗಳನ್ನು ಪಚನ ಮಾಡಿಕೊಂಡ್ರೆ ಪ್ರಾಯಶಃ ಮುಂದಿನ ಜೀವನದೊಳಗೆ ಅಂಗಲಿಂಗ ಒಂದಾಕತಿ ಲಿಂಗ ಲಿಂಗ ಅಂಗದೊಳಗೆ ಲಿಂಗ ಕಾಣ್ತೀವಿ ತನ್ನೊಳಗೆ ತಾ ಮಹಾದೇವನಾಗ ತಾನೇ ಮಹಾದೇವನಾಗ್ತಕ್ಕಂಥ ಒಂದು ಪರಿಯನ್ನು ನಾವು ಕಾಣ್ತೀವಿ ಕಲ್ಯಾಣನಾಡಿನ ಒಂದು ಕನಸು ಕೂಡಬೇಕಾದ್ರೆ ಆ ಕನಸು ಪೂರೈಸಬೇಕಾತಂದ್ರೆ ಸಮಸ್ತ ಕನ್ನಡಿಗರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಭಾಷಾತೀತವಾಗಿ ಇಡೀ ಜಗತ್ತೇ ಇವತ್ತು ಬಸವಣ್ಣನವ್ರನ್ನ ಅಪ್ಪಿಕೊಂಡಾಗ ನಾವು ಅವುಗಳನ್ನ ಓದ್ಕೋಬೇಕು ಶರಣರು ಕೊಟ್ಟಂಥ ವಚನಗಳನ್ನು ಸರಿಯಾದ ರೀತಿಯೊಳಗೆ ಆಲೋಚನೆ ಮಾಡಿ ಅಭ್ಯಾಸ ಮಾಡಿ ಅನುಸರಿಸಿದ್ರೆ ಪ್ರಾಯಶಃ ಕಲ್ಯಾಣ ನಾಡಿನ ಒಂದು ಹತ್ಯೆಗೆ ಅಥವಾ ಒಂದು ಅಲ್ಲಿ ನಡೆದಂಥ ಒಂದು ಕೊಲೆ ಕಗ್ಗೊಲೆಗೆ ಅಲ್ಲಿ ನಾವು ಅವರಿಗೆ ನ್ಯಾಯ ಒದಗಿಸೋದಂತಾಗುತ್ತೆ ಇಲ್ಲದ್ರೆ ಕೇವಲ ನಾವು ವಚನಗಳನ್ನು ಹೇಳಿ ಉತ್ಸಾಹ ಉನ್ಮಾದ ಅದರೊಳಗೆ ನಾವು ಇರಲಾರದೆ ತತ್ವನಿಷ್ಠರಾಗಬೇಕು ವಚನಗಳನ್ನು ಪಾಲನೆ ಮಾಡಬೇಕು ವಚನಗಳೇ ನಮ್ಮ ಬಸವಣ್ಣನಾಗಬೇಕು ವಚನದೊಳಗೆ ಶರಣರ ಕನಸುಗಳನ್ನು ಕಾಣಬೇಕು ಈಗ ಬೇರೆ ಬೇರೆ ಸಾಮಾಜಿಕ ಜಾಲತಾಣದೊಳಗೆ ಅಲ್ಲಲ್ಲಿ ಅಲ್ಲಲ್ಲಿ ಬಸವ ಪ್ರಜ್ಞೆ ಬೆಳೀತಾ ಇದ್ದಾಗ ಬಸವ ಟಿ ವಿ ಒಂದು ವಚನ ಚಳುವಳಿಯನ್ನು ಈ ಕ್ರಾಂತಿಯ ಹೆಜ್ಜೆ ಗುರುತುಗಳನ್ನು ಗುರುತಿಸಿಕೊಂಡು ಬಸವಾದಿ ಶರಣರ ಆಶಯಗಳನ್ನು ಗುರುತಿಸಬೇಕು ಬಸವಾದಿ ಶರಣರ ಕಟ್ಟಿದಂಥ ಕಲ್ಯಾಣ ರಾಜ್ಯವನ್ನು ಮತ್ತೊಮ್ಮೆ ಮರುಸ್ಥಾಪಿಸಬೇಕು ಅಂತ ತಿಳ್ಕೊಂಡು ಹಂಬಲದಿಂದ ಇದೊಂದು ಕೆಲಸ ಮಾಡಕತ್ತಾರೆ ಕಲ್ಯಾಣ ನಾಡಿನ ಭಾರತದ ಸಮಗ್ರ ಭಾರತೀಯರು ಬಸವ ಪ್ರೇಮಿಗಳು ಲಿಂಗವಂತರು ಲಿಂಗಾಯತರು ಇದಕ್ಕೆ ಕೈ ಜೋಡಿಸಬೇಕು ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಬಸವಲಿಂಗ.